ಹವಾಮಾನ ಬದಲಾವಣೆ ವಿಷಯದಲ್ಲಿ ಭಾರತ ಯಾವುದೇ ರೀತಿ ಜವಾಬ್ದಾರಿಯಲ್ಲ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ವಿಶ್ವದ ಒಟ್ಟು ಇಂಗಾಲ ಹೊರಸೂಸುವಿಕೆಯಲ್ಲಿ ಅಮೆರಿಕ ಶೇಕಡಾ 25, ಯುರೋಪ್ ರಾಷ್ಟಗಳು ಶೇಕಡಾ 22, ಚೈನಾ ಶೇಕಡಾ 19ರಷ್ಟು ಪಾಲು ಹೊಂದಿವೆ. ಆದರೆ ಭಾರತ ಶೇಕಡಾ 3ರಷ್ಟು ಪ್ರಮಾಣವನ್ನು ಮಾತ್ರ ಹೊಂದಿದೆ. ಆದರೂ ಭಾರತ ಹವಾಮಾನ ಬದಲಾವಣೆ ಎದುರಿಸಲು ವಿಶ್ವಮಟ್ಟದಲ್ಲಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದೆ. ಪ್ಯಾರಿಸ್ ಹವಾಮಾನ ಒಪ್ಪಂದದಂತೆ ಮಾಲಿನ್ಯ ಪ್ರಮಾಣವನ್ನು ಶೇಕಡಾ 33ರಿಂದ 35ರಷ್ಟು ಕಡಿಮೆಗೊಳಿಸಬೇಕಾಗಿದೆ. ಇದರಂತೆ ಭಾರತ ಈಗಾಗಲೇ ಶೇಕಡಾ 21ರಷ್ಟು ಗುರಿ ಸಾಧಿಸಿದ್ದು, ಮುಂದಿನ 10 ವರ್ಷಗಳಲ್ಲಿ ಒಪ್ಪಂದದ ಗುರಿ ಮುಟ್ಟುವತ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಗೆ ಭಾರತ ಹೆಚ್ಚು ಒತ್ತು ನೀಡುತ್ತಿದ್ದು, ಕಳೆದ 5 ವರ್ಷಗಳಲ್ಲಿ ಸೌರ ವಿದ್ಯುತ್ ಸೇರಿದಂತೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಗಣನೀಯ ಏರಿಕೆಯಾಗಿದೆ ಎಂದರು. जलवायु परिवर्तन है क्लाइमेट चेंज. सो क्लाइमेट चेंज इज नॉट वन थिंग दैट इज रिजल्टेड बिकॉज ऑफ रीसेंट एक्शंस. 400 बिलियन टन्स. यूरोप हैज 22% ऑफ हिस्टोरिकल एमिशंस. चाइना हैज 13% ऑफ हिस्टोरिकल एमिशंस एंड इंडिया हैज ओनली 3%. तो भारत केवल 3% हिस्टोरिकल, जिसके कारण आज क्लाइमेट चेंज हुआ है, उसमें भारत का योगदान केवल 3% है. तो इस समस्या को भारत जिम्मेवार नहीं है. एक जिम्मेदार देश के नाते हम सॉल्यूशन के लिए हमारा काम कर रहे हैं. इंडिया का और एक पक्ष है कि धरती का ज्योग्राफी जितना लैंड है, लैंड मास का वी हैव जस्ट 2.5% ऑफ द वर्ल्ड लैंड मास एंड वी हैव 17% ऑफ वर्ल्ड पॉपुलेशन एंड 16% ऑफ कैटल पॉपुलेशन. बोथ रिक्वायर लैंड, वाटर एंड फीड.